ನಮಸ್ಕಾರ. ಶ್ರೀರಾಮ ಜಯಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ದುರ್ಲಭೈವ ಕಥಾ ಲೋಕೇ ಶ್ರೀಮದ್ ರಾಮಾಯಣೋದ್ಭವ ಕೋಟಿ ಜನ್ಮ ಸಮುತ್ಥೇನ ಪುಣ್ಯೇ ನೈವತು ಲಭ್ಯತೆ. ಕಥಾ ರಾಮಾಯಣಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ದುಷ್ಟಾನಾಂ ಪಾಪನಾಶನಂ. ಶ್ರೀರಾಮಜಯಂ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮಕಥೆಯನ್ನು, ರಾಮಾಯಣ ಕಥೆಯನ್ನು, ಶ್ರೀಮದ್ ವಾಲ್ಮೀಕಿ ವಿರಚಿತ ಮೂಲ ರಾಮಾಯಣ ಕಥೆಯನ್ನು ನಾವು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಹಿಂದಿನ ಒಂದು ಎಪಿಸೋಡಲ್ಲಿ ನಾವು ರಾಮಾಯಣದ ಕಥೆಯ ಒಂದು ಮಹಾತ್ಮ್ಯವನ್ನು, ಬಹುಮುಖತೆಯನ್ನು, ಪ್ರಾಶಸ್ತ್ಯವನ್ನು, ಅದು ಯಾತಕ್ಕೆ ನಮಗೆ ತುಂಬ ಪ್ರಸ್ತುತ ಎಲ್ಲ ಕಾಲಕ್ಕೂ, ಈ ಕಾಲಕ್ಕೂ ಹೇಗೆ ನಮಗೆ ಮನೋನ್ನತಿ ಕಾರಕವಾದದ್ದು ಅಂತನ್ನುವ ಒಂದು ವಿಚಾರವನ್ನು ನೋಡಿದ್ವಿ. ಇಂದಿನಿಂದ ಮೂಲ ರಾಮಾಯಣದ, ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣದ ಮೂಲ ಕಥೆಯನ್ನೇ ನೋಡ್ತಾ ಹೋಗೋಣ. ರಾಮಾಯಣದಲ್ಲಿ, ವಾಲ್ಮೀಕಿ ವಿರಚಿತ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ, 7 ಕಾಂಡಗಳಿವೆ. ಬಾಲಕಾಂಡದಿಂದ ಮೊದಲುಗೊಂಡು ಉತ್ತರಕಾಂಡದವರೆಗೂ ರಾಮಾಯಣದ ಕಥೆ ಸಾಗುತ್ತೆ. ಈ ಬಾಲಕಾಂಡದ ಪ್ರಾರಂಭಕ್ಕೆ ನಾವು ಈಗ ಹೋಗೋಣ. ಶ್ರೀರಾಮನು ನಮ್ಮ ಈ ಪುಣ್ಯಕಥಾ ವಾಚನ ಮತ್ತು ಶ್ರವಣಗಳನ್ನು ಸಿದ್ಧಿಗೊಳಿಸಲಿ, ಸಫಲಗೊಳಿಸಲಿ ಅಂತ ಪ್ರಾರ್ಥಿಸೋಣ. ಸರಸ್ವತಿಯೇ ನಮಃ. ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ವಾಲ್ಮೀಕಿ ಮುನಿಪುಂಗವನು ತಪಸ್ವಾಧ್ಯಾಯ ನಿರತನಾದಂತಹ, ವಾಗ್ವಿದನಾದಂತಹ, ವರಮುನಿಯಾದಂತಹ, ಮುನಿಪುಂಗವನಾದಂತಹ ನಾರದನನ್ನು ಕೇಳಿದ. ಇಲ್ಲಿ ಸ್ವತಃ ವಾಲ್ಮೀಕಿ ಮಹರ್ಷಿಗಳೇ ಅತ್ಯಂತ ಉನ್ನತ ಸಾಧಕರು, ಸಿದ್ಧರು, ಮಹಾಕವಿಗಳು, ಮಹಾದಾರ್ಶನಿಕರು, ಮಹಾತಪಸ್ವಿಗಳು. ಅಂಥವರು ಅವರ ಆಶ್ರಮಕ್ಕೆ ಬಂದಂತಹ ತ್ರಿಲೋಕ ಸಂಚಾರಿಯಾದಂತಹ, ಬ್ರಹ್ಮರ್ಷಿಯಾದಂತಹ, ದೇವರ್ಷಿಯಾದಂತಹ ನಾರದರನ್ನು ಪ್ರಶ್ನೆ ಕೇಳ್ತಾನೆ ಅಂತ ಪ್ರಾರಂಭ ಮಾಡ್ತಾರೆ. ಯಾವುದೇ ಮಹಾಕಾವ್ಯವು, ಮಹಾಗ್ರಂಥವು ಶುಭಕರವಾದ ಅಕ್ಷರದೊಂದಿಗೆ ಪ್ರಾರಂಭವಾಗಬೇಕು. ಶ್ರೀಮದ್ ವಾಲ್ಮೀಕಿ ರಾಮಾಯಣವು ತಪಃ ಅಂತನ್ನುವ ಪದದೊಂದಿಗೆ ಪ್ರಾರಂಭವಾಗುತ್ತೆ. ಅದೇ ಮಂಗಳವಾಚಕ ಪದ. ಕೆಲವು ಸಲ ಶ್ರೀ ಅಂತಲೋ, ಶುಭ ಅಂತಲೋ, ಮಂಗಳ ಅಂತಲೋ, ಅಕಾರದಿಂದಲೋ, ಓಂಕಾರದಿಂದಲೋ ಹೀಗೆಲ್ಲ ಪ್ರಾರಂಭವಾಗೋದುಂಟು. ಓಂ ಅಂತ ಹೇಳಿಯೇ ರಾಮಾಯಣಕ್ಕೆ ನಾವು ಇಳಿಯುವಂಥದ್ದು. ಅಲ್ಲಿ ತಪಸ್ವಾಧ್ಯಾಯ ನಿರತಂ ಅಂತ ಹೇಳೋದ್ರ ಮೂಲಕ ತಪಸ್ಸಂತನ್ನುವ ಪದವೇ ಮಂಗಳವಾಚಕ ಪದವು. ತಪಸ್ವಾಧ್ಯಾಯ ನಿರತ, ತಪಸ್ ಅಂತಂದರೆ ನಾವೆಲ್ಲ ಎಲ್ಲೋ ಕಾಡಿಗೆ ಹೋಗಿ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಡೋದು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ನಾವು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರುವ ಪರಿಣಾಮ. ತಪಸ್ಸಂತಂದರೆ ತಪಿಸುವಂಥದ್ದು ಅಂತ, ಬಿಸಿ, ಫ್ರಿಕ್ಷನ್ ಅಂತ ಅರ್ಥ. ಯಾವುದನ್ನು ಸಾಧಿಸಿಕೊಳ್ಳುವಾಗ ನಮ್ಮ ಇಂದ್ರಿಯಗಳು, ನಮ್ಮ ಮನೋಬುದ್ಧಿಗಳು, ನಮ್ಮದೇ ಆದಂತಹ ಸ್ವಾರ್ಥ, ನಮ್ಮದೇ ಆದಂತಹ ಒಂದು ಅಜ್ಞಾನ, ನಮ್ಮ ಸೋಮಾರಿತನ ನಮಗೇ ಅಡ್ಡ ಬಂದು ನಮಗೆ ಬೆಳೆಯೋದಕ್ಕೆ ಬಿಡೋದಿಲ್ವೋ, ಆ ಸಂದರ್ಭದಲ್ಲಿ ನಮ್ಮನ್ನು ನಾವೇ ಗೆಲ್ಲುವ ಪ್ರಯತ್ನ ಇದೆಯಲ್ಲ, ಅದನ್ನು ತಪಸ್ಸು ಅಂತ ಹೇಳ್ತಾರೆ. ಸರಳ ಉದಾಹರಣೆ ಕೊಡೋದಾದರೆ, ಬೆಳಗ್ಗೆ ಬೇಗ ಎದ್ದೇಳಬೇಕು, ನಮ್ಮ ನಿದ್ರೆ, ನಮ್ಮ ದೇಹ, ನಮ್ಮ ಮನಸ್ಸು ಬುದ್ಧಿಗಳೇ ನಮಗೆ ಎಷ್ಟು ವ್ಯತಿರಿಕ್ತವಾಗಿ ಕೆಲಸ ಮಾಡುತ್ತವೆ. ನಮ್ಮನ್ನು ನಾವು, ನಮ್ಮ ಮನಸ್ಸನ್ನು, ನಮ್ಮ ನಿದ್ರೆಯನ್ನು, ನಮ್ಮ ಜಾಡ್ಯವನ್ನು ಗೆದ್ದು ಎದ್ದೋಡೋದು ಒಂದು ತಪಸ್ಸಲ್ವೇ. ಅದು ಪುಟ್ಟ ತಪಸ್ಸಾದರೆ ಜೀವನದಲ್ಲಿ ಉನ್ನತೋನ್ನತವಾದ ಸತ್ಯಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವ, ತುಂಬ ದೊಡ್ಡ ಮಹತ್ತಾದ ಸಾಧನೆಗಳನ್ನು ಮಾಡುವಂತಹ, ದೇಶಕ್ಕಾಗಿ, ಧರ್ಮಕ್ಕಾಗಿ, ಉನ್ನತ ಆದರ್ಶಕ್ಕಾಗಿ ನಾವು ಮಾಡುವಂಥ ಕೆಲಸಗಳಲ್ಲಿ ನಮ್ಮ ಲೆಕ್ಕಾಚಾರ, ನಮ್ಮ ಸ್ವಾರ್ಥ, ನಮ್ಮ ಆಸೆ, ನಮ್ಮ ಸೋಮಾರಿತನ, ನಮ್ಮ ಒಂದು ಪ್ರತಿಫಲಾಪೇಕ್ಷೆ ಇದೆಲ್ಲ ನಮಗೆ ಅಡ್ಡ ಬರ್ತಾ ಹೋಗುತ್ತೆ. ಅದನ್ನು ಮೀರಿ 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 ನಮ್ಮನ್ನು ನಾವೇ ಗೆದ್ದು ಆತ್ಮಸ್ವಾಮ್ಯವನ್ನು ಪಡೆಯೋದಿದೆಯಲ್ಲ, ಇದನ್ನು ತಪಸ್ಸಂತ ನಾವು ಸರಳವಾಗಿ ಹೇಳ್ಬೋದು. ಅಂತಹ ತಪಸ್ಸಿನಲ್ಲಿ ನಿತ್ಯ ನಿರಂತರವು ಒಂದು ಋತಪ್ರಜ್ಞೆಯಿಂದ, ಧರ್ಮಪ್ರಜ್ಞೆಯಿಂದ ಜೀವನದ ಒಳಗನ್ನು ಹೊರಗನ್ನು ಅರ್ಥ ಮಾಡಿಕೊಳ್ತಾ ಅರಳುತ್ತಾ ಇನ್ನೊಬ್ರಿಗೂ ಆ ಬೆಳಕನ್ನು ಕೊಡುವಂತಹ ಜೀವನ ಇದೆಯಲ್ಲ, ಟು ಟ್ರಾನ್ಸೆಂಡ್ ಒನ್ ಸೆಲ್ಫ್, ನಮ್ಮನ್ನು ನಾವೇ ಮೀರಿ ಬೆಳೆಯುವಂಥದ್ದನ್ನು ತಪಸ್ಸಂತ ಹೇಳ್ತಾರೆ. ಅದರಲ್ಲಿ ನಿರತವಾಗಿಯೂ ತೊಡಗಿರುವಂಥವರು ತಪಸ್ವಾಧ್ಯಾಯ ನಿರತಂ. ಸ್ವಾಧ್ಯಾಯ,
ಸ್ವ ಅಧ್ಯಯನ. ನಾವಾಗಿ ನಾವು ಸೆಲ್ಫ್ ಸ್ಟಡಿ ಅಂತ ಸರಳವಾಗಿ ಹೇಳ್ಬೋದು, ಅದು ಲಿಟ್ರಲ್ ಮೀನಿಂಗನ್ನು ಕೊಡ್ಬೋದು. ತಿಳಿದದ್ದನ್ನು, ಕೇಳಿದ್ದನ್ನು, ಓದಿದ್ದನ್ನು ಕೇವಲ ಕಂಠಪಾಠ ಮಾಡೋದಲ್ಲ, ಯಥಾವತ್ತಾಗಿ ಅರ್ಥ ಮಾಡ್ಕೋಬೇಕು ನಿಜ ಹಿರಿಯರು ಹೇಳಿದ್ದು. ಆ ಬಳಿಕ ಮನನ ಮಾಡಬೇಕು, ನಮ್ಮೊಳಗೆ ಅದನ್ನು ಮನನ ಮಾಡಬೇಕು. ನಾವಾಗಿ ನಮ್ಮದೇ ಆದ ಸೆಲ್ಫ್ ಸ್ಟಡಿ, ಸ್ವಾಧ್ಯಾಯವನ್ನು ಮಾಡಬೇಕಾಗುತ್ತೆ. ತೈತ್ರಿ ಉಪನಿಷತ್ತಲ್ಲಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ಮಾ ಪ್ರಮದಃ ಅಂತ ಆಚಾರ್ಯರು ಶಿಷ್ಯನಿಗೆ ಬೋಧಿಸ್ತಾರೆ. ಹಾಗೆ ಸ್ವಾಧ್ಯಾಯದಲ್ಲೂ ನಿರತರಾಗಿರುವಂಥವರು ನಾರದರು ಅಂತ ಗೊತ್ತಾಗುತ್ತೆ. ತಪಸ್ಸು ಮತ್ತು ಸ್ವಾಧ್ಯಾಯಗಳಲ್ಲಿ ನಿರತರಾಗಿರುವಂತಹ ವಾಗ್ವಿದಾಂಬರಂ, ಮಾತುಗಾರರಲ್ಲಿ ಅತ್ಯುತ್ತಮರು ಅಂತ, ಮಾತು ಬಲ್ಲಂತಹ ಉತ್ತಮ ವಾಗ್ಮಿಗಳಲ್ಲಿ ಅತ್ಯುತ್ತಮರು ಅಂತ. ಮಾತು ಅಂದರೆ ಕೇವಲ ಚಾಕಚಕ್ಯತೆಯಿಂದ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿಬಿಟ್ರೆ ಸಾಲದು. ಆ ಮಾತಿಗೆ ಸತ್ಯ ಇರಬೇಕು, ಆ ಮಾತಿಗೆ ಸತ್ವ ಇರಬೇಕು, ಆ ಮಾತಿಗೆ ಒಂದು ಉನ್ನತವಾದ ಉದ್ದೇಶ ಇರಬೇಕು. ಆ ಮಾತಿಗೆ ಯಾರನ್ನು ಹಂಗಿಸುವ, ಭಂಗಿಸುವ, ಯಾರನ್ನು ಮುರಿದಾಕುವ, ಯಾರನ್ನು ದಾರಿ ತಪ್ಪಿಸುವಂಥ ಕುಹಕವಿಲ್ಲದೆ ಧರ್ಮಾರ್ಥ ಕಾಮ ಮೋಕ್ಷಗಳ ಪೂರ್ಣ ಪರಿಜ್ಞಾನ, ಎಚ್ಚರ, ನಾನು ಮಾತನಾಡುವ ಮಾತಿನಲ್ಲಿ ಏನು ಆದೀತು ಅಂತನೋ ಎಚ್ಚರ ಇರಬೇಕು, ಅದನ್ನು ವಾಗ್ಮಿತೆ ಅಂತ ಹೇಳ್ತಾರೆ. ಹೀಗೆ ಭಾರತೀಯ ಸಂಸ್ಕೃತಿಯನ್ನು, ಆರ್ಷ ಸಂಸ್ಕೃತಿಯ ಹಿನ್ನೆಲೆಯನ್ನು ಕಂಡಾಗ ಮಾತನ್ನು ಕೇವಲ ಬಾಯಲ್ಲಿ ಹೊರಡುವ ಧ್ವನಿ ಅಂತ ಹೇಳದೆ, ಮಾತು ಅನ್ನೋದು ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾಲ್ಕು ಹಂತಗಳಲ್ಲಿ ಬಂದು ಸಂಸ್ಕಾರದಿಂದ ಪಾಕವಾಗಿ ಗುರುಗಳ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಒಂದು ದಿಕ್ಕನ್ನು ಪಡೆದು ಒಂದು ಸಮಷ್ಟಿ ಹಿತವನ್ನು ಮನಸ್ಸಲ್ಲಿಟ್ಕೊಂಡು, ಉದ್ದೇಶ ಇಟ್ಕೊಂಡು, ಅದರೊಂದಿಗೆ ನಮ್ಮ ಸರ್ಜನಶೀಲ ಕಾವ್ಯಾತ್ಮಕತೆಯನ್ನು, ನಮ್ಮ ಪ್ರತಿಭೆಯನ್ನು ಜೋಡಿಸಿ ಹೇಳಿದಾಗ ಮಾತ್ರವೇ ಅದು ನಿಜವಾದ ಉತ್ತಮ ವಾಕ್ಕಂತಾಗತ್ತೆ. ಅಂತಹ ಮಾತುಗಾರರಲ್ಲಿ, ಸಿದ್ಧ ಮಾತಿನ ಜನರಲ್ಲೂ ಅತ್ಯಂತ ಶ್ರೇಷ್ಠರು ಅಂಥವರು ವಾಲ್ಮೀಕಿ, ನಮ್ಮ ನಾರದರು ಅಂತ ಗೊತ್ತಾಗತ್ತೆ. ಮುನಿಪುಂಗವ, ಮುನಿಗಳ ರಾಜ ಅಂತ ನೋಡಿ ಎಷ್ಟು ವಿಶೇಷಣಗಳನ್ನು ವಾಲ್ಮೀಕಿ ಮಹರ್ಷಿಗಳು ನಾರದರಿಗೆ ಕೊಡ್ತಾರೆ. ಅಂತಹ ನಾರದನನ್ನು ವಾಲ್ಮೀಕಿ ತಪಸ್ವೀ ವಾಲ್ಮೀಕಿ ಪರಿಪಪ್ರಚ್ಛ, ಎಂಥ ವಿನಮ್ರತೆ! ತನಗೆ ತಾನು ವಿಶೇಷಣಗಳನ್ನು ಕೊಟ್ಕೊಡೋಕೆ ಹೋಗಿಲ್ಲ ವಾಲ್ಮೀಕಿ ಮಹರ್ಷಿ, ತನ್ನನ್ನು ಕೇವಲ ಒಬ್ಬ ತಪಸ್ವಿ ವಾಲ್ಮೀಕಿ ಅಂತ ಕರ್ಕೊಂಡ್ರು. ಅಂಥ ಒಬ್ಬ ತಪಸ್ವಿ ಆದಂಥ ವಾಲ್ಮೀಕಿಯು ಅಂಥ ನಾರದರನ್ನು ಪ್ರಶ್ನೆ ಕೇಳ್ತಾನೆ. ಏನೇನು ಪ್ರಶ್ನೆ ಕೇಳ್ತಾನೆ ನೋಡೋಣ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಸ್ಸಮರ್ಥಶ್ಚ ಕಶ್ಚ ಏಕಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ. ನಮ್ಮ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಹೇ ನಾರದರೇ, ಈ ಜಗತ್ತಿನಲ್ಲಿ ಸಂಪ್ರತಮ್ ಅಂದರೆ ಸದ್ಯದಲ್ಲಿ, ಕಾಂಟೆಂಪ್ರರಿ ನಮ್ಮ ಸಮಕಾಲದಲ್ಲಿ, ಕೋನು ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್, ಅತ್ಯಂತ ಗುಣಶಾಲಿ ಯಾರು, ವೀರ್ಯವಾನ್ ಪರಾಕ್ರಮಶಾಲಿ ಯಾರು, ಧರ್ಮಜ್ಞ ಧರ್ಮವನ್ನು ತಿಳಿದು, ಧರ್ಮ ಅನ್ನೋದು ತುಂಬ ಸೂಕ್ಷ್ಮ, ಅದನ್ನು ಡಿಫೈನ್ ಮಾಡಿ ನೋಟಿಸ್ ಬೋರ್ಡ್ ಮೇಲೆ ಬರೆಯೋಕ್ಕಾಗಲ್ಲ, ಅದು ಕ್ಷಣಂ ಪ್ರತಿ ಕ್ಷಣ ನಮ್ಮ ಅಂತರಂಗದಲ್ಲಿ ಒಂದು ಋತ ಪ್ರಜ್ಞೆಯಾಗಿ ಕೆಲಸ ಮಾಡ್ತಾನೇ ಇರಬೇಕು. ನಡೆಯಲ್ಲಿ, ನುಡಿಯಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ, ನಮ್ಮ ಜೀವನದುದ್ದಕ್ಕೂ ಕೂಡ ಇದು ಸರಿಯಾಯಿತು ತಪ್ಪ, ಇದು ಧರ್ಮವೇ ಇದು ಅಧರ್ಮವೇ, ಇದರಿಂದ ಯಾರಿಗೊಳಿತು ಯಾರಿಗೂ ಕೆಡುಕು ಅಂತನೋ ಎಚ್ಚರದಿಂದಲೇ ಬದುಕುವಂಥ ಪ್ರಜ್ಞೆ ಇದೆಯಲ್ಲ, ಅದು ಸಿದ್ಧವಾದಾಗ ಅವರನ್ನು ಧರ್ಮಾತ್ಮ ಅಂತ ಹೇಳ್ತೀವಿ. ಹಾಗೆ ಧರ್ಮಜ್ಞಶ್ಚಕಃ ಕೃತಜ್ಞಶ್ಚಕಃ ಕೃತಂ ಜಾನಾತಿ, ಯಾರಾದರೂ ಏನಾದರೂ ಒಂದು ಸಣ್ಣ ಉಪಕಾರ ಮಾಡಿದ್ರೂ ಅದನ್ನು ಸದಾ ನೆನಪಿಟ್ಕೊಳ್ಳೋನು ಯಾರು. ಸತ್ಯವಾಕ್ಯ, ಸತ್ಯವನ್ನೇ ನುಡಿಯುವವನು, ಇದಕ್ಕಿಂತ ದೊಡ್ಡ ತಪಸ್ಸು ಕಲಿಯುಗದಲ್ಲಿ ಇಲ್ಲ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ದೃಢವ್ರತ, ವ್ರತವನ್ನು ಯಾವುದಾದ್ರು ವೊಲ್ಯೂಷನ್ ಒಂದು ತಾನಾಗಿ ಒಂದು ಹಿಡಿದ ಒಂದು ಪವಿತ್ರವಾದ ವ್ರತವನ್ನು ಹಿಡಿದ್ರೆ ಅದನ್ನು ತಪ್ಪದೇ ಪಾಲಿಸುವವನು ಅಂತ ಅರ್ಥ ಬರುತ್ತೆ. ಚಾರಿತ್ರೇಣ ಚ ಕೋಯುಕ್ತ, ಉತ್ತಮ ಚಾರಿತ್ರ್ಯ, ಯಾವ ಒಂದು ಬೊಟ್ಟಿಲ್ಲದಂಥ ಅಂದರೆ ಎಲ್ಲೂ ಒಂದು ಒಂದು ಕರೆ ಇರಬಾರ್ದು ಅಂಥ ವ್ಯಕ್ತಿತ್ವ, ಎಲ್ಲ ಸರಿ ಕೋಪ ಜಾಸ್ತಿ, ಎಲ್ಲ ಸರಿ ಆಸೆ ಜಾಸ್ತಿ, ಎಲ್ಲ ಸರಿ ಒಂಥರ ನಡತೆ ಸರಿ ಇಲ್ಲ ಅಂತ ಹೇಳಿಸ್ಕೊಳ್ಳೋ ರೀತಿ ಇರಬಾರ್ದು. ಅತ್ಯಂತ ಶುದ್ಧ,
ಫ್ಲಾಲೆಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಚಾರಿತ್ರ್ಯ ಯಾರಲ್ಲಿದೆ? ಸರ್ವಭೂತೇಶು ಚಕೋ ಹಿತಃ, ಎಲ್ಲ ಜೀವಿಗಳ ಹಿತವನ್ನು, ಕೇವಲ ತನ್ನವರು ಬೇಕಾದವರಲ್ಲ, ಸಮಸ್ತ ಜೀವಿಗಳ, ಮನುಷ್ಯರಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳ ವನಸ್ಪತಿಗಳ ಹಿತವನ್ನು ಬಯಸುವಂಥವನು, ವಿದ್ವಾನ್, ಅತ್ಯಂತ ತಿಳ್ಕೊಂಡಂತಹ ವಿದ್ಯಾಸಂಪನ್ನನು. ಕಹ ಸಮರ್ಥಶ್ಚ, ತುಂಬ ಕೇಪೆಬಲ್, ಎಫಿಷಿಯಂಟ್. ಕಶ್ಚ ಏಕ ಪ್ರಿಯದರ್ಶನ, ಎಲ್ಲರಿಗಿಂತ ಅತ್ಯಂತ ಸುಂದರವಾಗಿ ಇರುವಂಥವನು. ಆತ್ಮವಾನ್, ತನ್ನೊಳಗೆ ತಾನು ಆನಂದವಾಗಿ ಶಾಂತಿಯಲ್ಲಿ ನೆಲೆ ನಿಂತವನು. ಜಿತಕ್ರೋಧ, ಕೋಪವನ್ನು ಗೆದ್ದವನು. ದ್ಯುತಿಮಾನ್, ವರ್ಚಸ್ವಿ ಆದವನು, ಅವನಲ್ಲಿ ಒಂದು ಕಾಂತಿ ತುಂಬಿರಬೇಕು ಅಂಥವನು. ಕಹ ಅನಸೂಯ, ಕಹ ನೆಗೆಟಿವಿಟಿ ಇಲ್ಲದೇ ಇರುವಂಥವನು. ಯಾರನ್ನು ಕಂಡು ಯಾರು ಕೋಪಗೊಂಡ್ರೆ ದೇವತೆಗಳು ಹೆದರ್ಬಿಡ್ತಾರೋ ಅಂಥವನು ಯಾರಿದ್ದಾರೋ ಅಂತ ಹೇಳಿ ಹೇಳ್ತಾನೆ ಮಹರ್ಷಿ. ತ್ವಂ ಸಮರ್ಥ ಅಸಿ ಜ್ಞಾತುಂ ಏವಂ ವಿಧಂ ನರಂ. ನೀನು ಮೂರು ಲೋಕಗಳಲ್ಲಿ ಸಂಚಾರ ಮಾಡೋನು, ಸರ್ವ ಲೋಕಗಳನ್ನು ಅರಿತಂತಹ ಉದಾತ್ತವಾದ ಅನುಭವ ಜನ್ಯ ಜ್ಞಾನ ಉಳ್ಳಂಥವನು ಅಂತ ನೀನೇ ಸಮರ್ಥ ನನಗೆ ಹೇಳು. ನಮ್ಮ ಕಾಲದಲ್ಲಿ ಇಷ್ಟೂ ಗುಣಗಳು ಒಬ್ಬರಲ್ಲಿರುವಂಥವ್ರು ಯಾರಿದ್ದಾರೆ ಅಂತ ನಾರದರು ಏನು ಹೇಳ್ತಾರೆ ಅದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ನಮಸ್ಕಾರ. ಶ್ರೀರಾಮ ಜಯಂ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.